ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು 20th October, ಹಸ್ಬೆಂಡ್ ಇದು ಬರ್ತ್ಡೇ. ಇವತ್ತು ಹಸ್ಬೆಂಡ್ ಇಲ್ಲ, ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ನಾನು ತಾಯಿಮಲ್ಲಿ ಇದ್ದೇನಲ್ಲ. ಆದರೂ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅವರ ಬರ್ತ್ಡೇಗೆ ಅಂತ ಇವತ್ತು ಮಶ್ರೂಮ್ ಪುಲಾವ್ ಮಾಡ್ತಿದ್ದೇನೆ. ಮತ್ತು ನಿನ್ನೆ ರಾತ್ರಿ ನಾನು ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದೆ. ಮತ್ತೇನಾದರೂ ಪ್ರಾನ್ಸ್ ಇದೇನಾದರೂ ಮಾಡುವ ಅಂತ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಪ್ರಾನ್ಸ್ ಅಂದರೆ. ಮತ್ತು ನಿನ್ನೆ ಫ್ಯಾಮಿಲಿ ಒಟ್ಟಿಗೆ ನಾನು ಕುದ್ರೋಳಿ ದೇವಸ್ಥಾನಕ್ಕೆ ಸಹ ಹೋಗಿದ್ದೆ. ಆ ಕ್ಲಿಪ್ಪನ್ಸ ಇದೆಲ್ಲೇ ನಾನು ಆ್ಯಡ್ ಮಾಡ್ತೀನಿ. ಜಾಸ್ತಿ ಏನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಮಗ ಇದ್ದಲ್ಲ ಕೈಯಲ್ಲಿ. ಸೊ ಆದಷ್ಟು ನಾನು ತೆಗೆದಿದ್ದೇನೆ ವಿಡಿಯೋನ್ನು. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಈಗ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನೋಡಿ ಅಂತೆ, ರೋಡಲ್ಲೆಲ್ಲ ಫುಲ್ ಲೈಟಿಂಗ್ ಹಾಕಿದ್ದಾರೆ. ಸರಿಯಾಗಿ ನನಗೆ ವಿಡಿಯೋ ತೆಗಲಿಕ್ಕೆ ಆಗಲಿಲ್ಲ, ನಾವು ಆಟೋದಲ್ಲಿ ಹೋಗ್ತಿರೋದ್ರಿಂದ ಮಗ ಸಹ ಕೈಯಲ್ಲಿದ್ದಾನೆ. ಲೇಡಿಲಿಂದ ಫುಲ್ ಹಾಕಿದ್ದಾರೆ. ತಲುಪಿದ್ವಿ ನಾವು ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸ್. ನೋಡಿ ಅಂತೆ ಎಷ್ಟು ಜನವೇ ಇಲ್ಲ ಈ ಸರ್ತಿ. ವೀಕ್ ಡೇಸಲ್ಲಿ ತುಂಬ ಕಮ್ಮಿ, ವೀಕೆಂಡ್ಸಲ್ಲಿ ಇದ್ರಂತೆ ಜನ. ಇದು ನಾವು ವೀಕ್ ಡೇಸಲ್ಲಿ ಹೋಗ್ತಿದ್ದೇವೆ, ಅಷ್ಟು ಜನ ಇಲ್ಲ. ಸೊ ಮಕ್ಕಳಿಗೆ ಒಂದು ತೋರಿಸಿ ಬರುವ ಅಂತ. ಇಲ್ಲದ್ರೆ ನಮಗೆ ಪ್ರತಿ ವರ್ಷ ಬರಲಿಕ್ಕೆ ಆಗೋದಿಲ್ಲ. ನಾವು ಹಸ್ಬೆಂಡ್ ಮನೆಯಲ್ಲಿ ಪೂಜೆ ಇರ್ತದೆ, ಸೊ ಅಲ್ಲಿ ಹೋಗ್ತೇವೆ ನಾವು ಪ್ರತಿ ವರ್ಷ ತಮಿಳ್ನಾಡಿಗೆ. ಈ ಸರ್ತಿ ಮಾತ್ರ ಇಲ್ಲಿದ್ದೇವೆ ತಾಯಿ ಮನೆಯಲ್ಲಿ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಈ ಸರ್ತಿ ಅಂತ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ ದೇವಸ್ಥಾನ. ಪ್ರತಿ ವರ್ಷ ಲೈವ್ ಏನಾದರೂ ಡ್ಯಾನ್ಸ್ ಅಥವಾ ಏನಾದರೂ ಇರ್ತದೆ ಇಲ್ಲಿ, ಆಗ್ತಾನೆ ಇರ್ತದೆ. ಈ ಸರ್ತಿ ಮಾತ್ರ ಸ್ವಲ್ಪ ಖಾಲಿ ಖಾಲಿ, ಇಲ್ಲಾದರೆ ಹುಲಿವೇಷದ್ದು ಸೌಂಡು ಎಲ್ಲ ತುಂಬ ಗಮ್ಮತ್ತಿರ್ತದೆ. ನೋಡಿ ಮಗಳು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಇಲ್ಲಿ ನೋಡಿ, ಇದು ಹನುಮಂತನ ದೇವಸ್ಥಾನ, ಇದು ನಂದಿ. ಇದು ನೋಡಿ ರಥ ಬೆಳ್ಳಿದು, ಒಳಗಿದು ದೇವಿಯನ್ನೆಲ್ಲ ತೆಗಿಲಿಕ್ಕೆ ಆಗಲಿಲ್ಲ ನನಗೆ ವಿಡಿಯೋ, ಅಲ್ಲಿ ಅಲೌ ಇಲ್ಲ. ಇದು ನೋಡಿ, ಇದೊಂದು ಮಕ್ಕಳಿಗೊಂದು ತುಂಬ ಖುಷಿ ಈ ಪ್ಲೇಸು. ಫೌಂಟೇನ್ ಎಲ್ಲ ಇರುತ್ತೆ, ಮತ್ತು ಇದು ಫಾರೆಸ್ಟ್ ಥರ ಮಾಡಿದ್ದಾರೆ, ತುಂಬ ಚೆಂದ ಕಾಣ್ತದೆ. ಇಲ್ಲಿ ಮಕ್ಕಳಂದು ತುಂಬ ಫುಲ್ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡಿ ಕೆರೆ, ಇಲ್ಲಿ ಶಿವಂದು ಬೇರೆ ಬೇರೆ ಅವತಾರ ಮಾಡಿದ್ದಾರೆ. ಮತ್ತು ನೋಡಿ ಈಗ ಝೂ ಟೈಪ್ ಸ್ಟಾರ್ಟ್ ಆಯಿತು, ವನ ಅಂತ ಹೇಳ್ತೇವಲ್ಲ ಹಾಗೆ, ಬೇರೆ ಬೇರೆ ಆ್ಯನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಪಿಕಾಕ್, ಮತ್ತು ಇದು ನೋಡಿ ಪುಣ್ಯಕೋಟಿ ಕಥೆದು. ನಾವು ಚಿಕ್ಕ ಇರುವಾಗ ಸಂಡೆ ಸಂಡೆ ಬರ್ತಿದ್ವಿ ಕುದ್ರೋಳಿ ದೇವಸ್ಥಾನಕ್ಕೆ, ಯಾಕಂದರೆ ಸಂಡೆ ಮಾತ್ರ ಫೌಂಟೇನ್ ಹಾಕ್ತಿದ್ರು ಮುಂಚೆ. ಅಪ್ಪ ಯಾವಾಗಲೂ ಸಂಡೆ, ಪ್ರತಿ ಸಂಡೆ ಕರ್ಕೊಂಡು ಬರ್ತಿದ್ರು. ಇದು ನೋಡಿ ಫ್ರಂಟ್ ವ್ಯೂವ್ ಕೆರೆದು. ನೋಡಿ ಇದೇ ಕುದ್ರೋಳಿ ದೇವಸ್ಥಾನ. ನಾನು ಒಳಗೆ ಹೋಗಲಿಲ್ಲ ದೇವಸ್ಥಾನದ್ದು, ಯಾಕಂದರೆ ಮಗುಗೆ ಮಾಸ್ಕ್ ಹಾಕಿದ್ರೆ ಬಿಡುವುದಿಲ್ಲ ಅವರು, ಇವನು ಮಾಸ್ಕ್ ಹಾಕಲಿಕ್ಕೆ ಕೇಳುವುದಿಲ್ಲ, ಚಿಕ್ಕವ ಅಲ್ಲ, ಅದಕ್ಕೆ ನಾವು ಹೋಗಲಿಲ್ಲ ಹೊರಗಡೆಯಿಂದನೇ. ನೋಡಿ ಬಂದಿದ್ವಿ, ನೋಡಿ ನನ್ನ ಫ್ಯಾಮಿಲಿ ಪಿಕ್, ಅಪ್ಪ ಅಮ್ಮ ತಂಗಿ ಮಕ್ಕಳು ನಾನು. ಇದು ಹೇಳಿದ್ದು ಹನುಮಾನ್ ದೇವಸ್ಥಾನ.
ಈಗಾಯಿತು, ಮಕ್ಕ ಮಗ ಮತ್ತು ಅಮ್ಮನವರೆಲ್ಲ ಹೊರಟರು, ನಾವೀಗ ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಆಟೋದಲ್ಲಿ ಪುನಃ ಹೋಗ್ತಿದ್ದೇವೆ. ನೋಡಿ ಈಗ ರಾತ್ರಿ 12:10 ಇದೆ. ನಾನು ನೋಡಿ ಗುಲಾಬ್ ಜಾಮೂನ್ ಮಾಡ್ತಿದ್ದೇನೆ. ನನ್ನ ಹಸ್ಬೆಂಡಿದು ಬರ್ತ್ಡೇ 20th, ಅಂದರೆ ನಾಳೆ. ಹಾಗೆ ಏನಾದರೂ ಮಾಡಬೇಕಾದ ಸ್ವೀಟ್ ಅಂತ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಈಗ 1 ಆಗ್ತಾ ಬಂತು. ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಅಂದರೆ ಹುಷಾರಿಲ್ಲ ಅಂದರೆ ಕಾಲಿಗೆ ತಾಗಿತ್ತ ಅವನಿಗೆ ಮೊನ್ನೆ, ನನಗೆ ಗೊತ್ತಾಗಲಿಲ್ಲ ಅಷ್ಟು. ಬೀಳ್ತಾ ಇರ್ತಾರಲ್ಲ ಮಕ್ಕಳು ಅಂತ ಮೊನ್ನೆ ನೋಡುವಾಗ, ಮತ್ತೆ ರಾತ್ರಿ ಸ್ವಲ್ಪ ಬೆಡ್ಕ್ಲೋಟ್ ಆಗಿತ್ತು ಕಾಲಲ್ಲಿ. ಈಗ ನೋಡುವಾಗ ಸರಿ, ಬೆಳಿಗ್ಗೆಯಿಂದ ನಡೀತಾನೆ ಇಲ್ಲ. ನೋಡಬೇಕು, ಡಾಕ್ಟರ್ ಹತ್ರ ಹೋಗಬೇಕು. ಏನಾದರೂ ಮಸಲ್ ಪೇನ್ ಆಗಿದೆ ಏನಂತ ಗೊತ್ತಿಲ್ಲ. ಸ್ವಲ್ಪ ಕ್ಲಾಟ್ ಇದೆ, ತೋರಿಸಿ ಬರುವ ಅಂತ ಡಾಕ್ಟ್ರಿಗೆ. ನಡೀತಾನೆ ಇಲ್ಲ, ಬೆಳಿಗ್ಗೆಯಿಂದ ಒಂದು ಕಡೆ ಕೂತ್ಕೊಂಡೇ ಇದ್ದಾನೆ, ಇಲ್ಲದಿರ ಅವ ಕೂತ್ಕೊಳ್ಳೋದೇ ಇಲ್ಲ, ಆಚೆ ಈಚೆ ಹೋಗ್ತಾನೆ ಇರೋದು, ಓಡ್ತಾನೆ ಇರೋದು. ಈಗ ಬೇಗ ಬೇಗ ಅಡುಗೆ ಮಾಡಿ ಮತ್ತೆ ಸಂಜೆ ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಸಹ ಹೋಗಬೇಕು ಇವತ್ತು. ಬನ್ನಿ ಲಂಚಿಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ ತೊಳೆದು. ಇದನ್ನೀಗ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಮತ್ತು ನಾನು 2 ಆನಿಯನನ್ನು ಸ್ಲೈಸ್ ಮಾಡಿ ತಗೊಂಡಿದ್ದೇನೆ. ಈಗ ನೋಡಿ, ಇದನ್ನು ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ತೇನೆ. ಇಲ್ಲಿ ನಾನು ಪುಲಾವ್ ಮಾಡ್ತಿದ್ದೇನಲ್ಲ, ಹಾಗೆ ನಾನು 2 ಬಾಸುಮತಿ ರೈಸನ್ನು ನೆನೆ ಹಾಕ್ಲಿಕ್ಕಿಟ್ಟಿದ್ದೆ 20 ನಿಮಿಷ. ಇಲ್ಲಿ 2 ತಗೊಂಡಿದ್ದೆ, ಈ ಗ್ಲಾಸಲ್ಲಿ ತಗೊಂಡಿದ್ದೇನೆ ನಾನು 2 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕಿ ನಾನು ನೆನೆ ಹಾಕ್ಲಿಕ್ಕಿಟ್ಟಿದ್ದೇನೆ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ, ಸ್ಟಾರ್ ಎನೈಸ್ 1 ಮತ್ತು ಬೇ ಲೀಫ್ ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ತೇನೆ. ಸ್ವಲ್ಪ ಸ್ಮೆಲ್ ಬರಬೇಕು ಅದು, ಅಷ್ಟು ತನಕ ಫ್ರೈ ಮಾಡ್ತೇನೆ. ಮತ್ತು ಈಗ ಕಟ್ ಮಾಡಿದ ಈರುಳ್ಳಿಯನ್ನು ಸಹ ಹಾಕ್ತೇನೆ. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ಮಶ್ರೂಮ್ ಅನ್ನು ಸಹ ಕಟ್ ಮಾಡಿಟ್ಟಿದ್ದೇನೆ. ಇಲ್ಲಿ ನಾನು 200 ಮಶ್ರೂಮ್ ತಗೊಂಡಿದ್ದೇನೆ, ಅಂದರೆ 1 ನೋಡಿ. ಇದಕ್ಕೀಗ ಈರುಳ್ಳಿ ಫ್ರೈ ಆಗಿದೆ, ಈಗ ಮಿಕ್ಸಿ ಮಾಡಿಟ್ಟದನ್ನು ಹಾಕ್ತಿದ್ದೇನೆ ನಾನು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಜಿಂಜರ್ ಗಾರ್ಲಿಕ್ ಯಾವಾಗಲೂ ಇನ್ಸ್ಟೆಂಟ್ಲಿ ನೀವು ಗ್ರೈಂಡ್ ಮಾಡಿದರೆ, ಪೇಸ್ಟ್ ಮಾಡಿದರೆ ಅದು ಸ್ಮೆಲ್ಲೇ ತುಂಬ ಸೂಪರಾಗಿರುತ್ತೆ. ಮತ್ತು ಸ್ವಲ್ಪ ಇಲ್ಲಿ ನೋಡಿ, 1 ನಾನು ಕೊತ್ತಂಬರಿ ಹುಡಿಯನ್ನು ಸಹ ಹಾಕ್ತಿದ್ದೇನೆ. ಮತ್ತು 1/2 ಟರ್ಮರಿಕ್ ಪೌಡರ್. ಕೊತ್ತಂಬರಿಯನ್ನು ಸಹ ನಾನು ಮನೆಯಲ್ಲೇ ಗ್ರೈಂಡ್ ಮಾಡಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಪುನಃ ಮಿಕ್ಸ್ ಮಾಡ್ತೇನೆ. ಈ ಥರ ಒಮ್ಮೆ ಪುಲಾವ್ ಮಾಡಿ ನೋಡಿ ಅಂತೆ, ತುಂಬ ಸೂಪರಾಗಿರುತ್ತೆ, ಈಸಿ ಮತ್ತು ಬೇಗನೆ ಆಗುತ್ತೆ. ಮತ್ತು ಇಲ್ಲಿ ಕಟ್ ಮಾಡಿದ ಮಶ್ರೂಮ್ ಅನ್ನು ಸಹ ಹಾಕ್ತೇನೆ. ಮಶ್ರೂಮ್ ಅನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಮಶ್ರೂಮ್ ಹೇಗೆ ಬೇಕು ಹಾಗೆ ಕಟ್ ಮಾಡಿ. ನಾನಿಲ್ಲಿ 4 ಸ್ಲೈಸ್ ಮಾಡಿದ್ದೇನೆ ಒಂದು ಮಶ್ರೂಮ್. ಇದು ನಿಮಗೆ 2 ಸ್ಲೈಸ್ ಬೇಕಾದರೆ 2 ಸ್ಲೈಸ್ ಮಾಡ್ಬೋದು ನೀವು. ಇದನ್ನು ಸಹ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ನಾನು ಸೋಕ್ ಮಾಡಿದ ರೈಸ್ ಅನ್ನು ಸಹ ಇದಕ್ಕೆ ಹಾಕ್ತೇನೆ. ನೀವು ಫಸ್ಟ್ ನೀರು ಹಾಕಿ ಮತ್ತು ನೀರು ಕುದಿ ಬಂದಾದಮೇಲೆ ರೈಸ್ ಹಾಕ್ಬೋದು. ನಾನಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೇನೆ. ನೋಡಿ ಕಲರ್ ಸೂಪರಾಗಿ ಕಾಣ್ತಾ ಇದೆ. ಈಗ ಚೆನ್ನಾಗಿ ಇದನ್ನು ಪುನಃ ಮಿಕ್ಸ್ ಮಾಡ್ತೇನೆ. ಈಗ ಇದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ತಿದ್ದೇನೆ. ಇಲ್ಲಿ ಅಮ್ಮ ಕಲ್ಲುಪ್ಪು ಹಾಕ್ತಿದ್ದಾರೆ. ಮತ್ತು 1 ಗರಂ ಮಸಾಲ. ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇದ್ದರೆ ನೀವು 1 ಬಿರಿಯಾನಿ ಮಸಾಲ ಸಹ ಹಾಕ್ಬೋದು. ನಾನು ಇಲ್ಲಿ ಗರಂ ಮಸಾಲ ಹಾಕಿದ್ದೇನೆ. ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ.
ನೋಡಿ ಕುದಿತಾ ಉಂಟು. ಕುದಿ ಬಂದಾದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಅದಕ್ಕೆ ತುಪ್ಪ ಹಾಕ್ತೇನೆ. ಈಗ ಒಮ್ಮೆ ಪುನಃ ಮಿಕ್ಸ್ ಮಾಡಿ ನಾನು ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ತೇನೆ. ಮತ್ತು ನಾವು ನೆಕ್ಸ್ಟ್ ರೆಸಿಪಿಗೆ ಮಾಡೋಣ. ಈಗ ಇಲ್ಲಿ ನಾನು ಪ್ರಾನ್ ರೋಸ್ಟ್ ಮಾಡ್ತಿದ್ದೇನೆ ಈಸಿಯಾಗಿ, ಒಂದು 10 ನಿಮಿಷದಲ್ಲಿ ಬೇಗ ಆಗುತ್ತೆ ಇದು. ನೋಡಿ ಇಲ್ಲಿ ಎಣ್ಣೆ ಹಾಕ್ತಿದ್ದೇನೆ, ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ, ಮತ್ತು 2 ಮೀಡಿಯಂ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿ ತಗೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಕೋಲ್ಡ್ ಆಗುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈಸಿಯಾದ ಪ್ರಾನ್ ರೆಸಿಪಿ, ಆದರೂ ತುಂಬ ಸೂಪರಾಗುತ್ತೆ ಇದು ಟೇಸ್ಟ್. ನೋಡಿ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಪೇಸ್ಟ್ ಮಾಡಿ ಹಾಕಿದ್ದೇನೆ. ನಿಮಗೆ ಗ್ರೀನ್ ಚಿಲ್ಲಿ ಬೇಡ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದು, ಹಾಗೆ ಸಹ ಹಾಕ್ಬೋದು ನೀವು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇಲ್ಲ ಇವತ್ತು ಇದಕ್ಕೆ, ಅದಕ್ಕೆ ನಾನು ಗ್ರೈಂಡ್ ಮಾಡುವಾಗಲೇ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಇದನ್ನು ಸಹ ಈಗ ಚೆನ್ನಾಗಿ ರೋಸ್ಟ್ ಮಾಡ್ತೇನೆ. ಇದು ತುಂಬ ಸ್ಪೈಸಿಯಾಗಿ ಸೂಪರಾಗುತ್ತೆ. ನಾನಿವತ್ತು ಬಿರಿಯಾನಿ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ, ಇಲ್ಲಾದರೆ ರೈಸ್ ಒಟ್ಟಿಗೆ, ಗಂಜಿ ಒಟ್ಟಿಗೆ ಎಲ್ಲ ಸೂಪರಾಗುತ್ತೆ ಇದು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು ಸಹ ಒಳ್ಳೆ ಕ್ರಿಸ್ಪಿ ಆಗಲಿ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗಿದೆ. ಈಗ ತೊಳೆದಿಟ್ಟ ಪ್ರಾನ್ಸನ್ನು ನಾನು ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಕೆಲವರು ಫಸ್ಟ್ ಪ್ರಾನ್ಸ್ ಬೇಯಿಸಿ ಮತ್ತೆ ಮಸಾಲ ಮಾಡಿ ಅದಕ್ಕೆ ಹಾಕಿ ಪುನಃ ಮಿಕ್ಸ್ ಮಾಡ್ತಾರೆ, ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಹೀಗೆ ಮಾಡೋದು. ಜಾಸ್ತಿ ಪ್ರಾನ್ಸ್ ಬೆಂದರೆ ಸಹ ಮತ್ತೆ ರಬ್ಬರ್ ಥರ ಆಗುತ್ತೆ ಅದು. ಅದಕ್ಕೆ ನಾನು ಮಸಾಲ ಮಾಡಿಯೇ ಒಟ್ಟಿಗೆ ಬೇಯಿಸೋದು ಪ್ರಾನ್ಸನ್ನು, ಆಗ ಓವರ್ ಕುಕ್ ಆಗೋದಿಲ್ಲ ಪ್ರಾನ್ಸ್, ರಬ್ಬರ್ ಥರ ಆಗೋದಿಲ್ಲ. ನೋಡಿ ಈಗ ನಾನು ಒಂದು 1/4 ಗ್ಲಾಸಷ್ಟು ನೀರು ಹಾಕಿದ್ದೇನೆ ಇದಕ್ಕೆ. ಜಾಸ್ತಿ ಹಾಕಬೇಡಿ ನೀರು, ಯಾಕೆಂದರೆ ಇದು ಗ್ರೇವಿ ಅಲ್ಲ, ಡ್ರೈ ಐಟಮ್ ಅಲ್ಲ. ಹಾಗೆ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ತೇನೆ. ಮತ್ತು ಇದನ್ನು ಕುದಿಸಬೇಕು ಚೆನ್ನಾಗಿ, ಇದನ್ನು ಬೇಯಿಸಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರ್, 1 ಸ್ಪೂನಷ್ಟು ಕೊರಿಯಾಂಡ್ರ್ ಪೌಡ್ರ್, ಮತ್ತು 1.5 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ನೋಡಿ ಒಳ್ಳೆ ಕುದಿತಾ ಉಂಟು. ಈಗ ಇದಕ್ಕೆ ನಾನು ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದು ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಕುಕ್ ಮಾಡಬೇಕು. ಪ್ರಾನ್ಸ್ ಚೆನ್ನಾಗಿ ಮಸಾಲವನ್ನು ಎಳ್ಕೊಳ್ಳುತ್ತೆ ಆಗ. ನೋಡಿ ಈಗ ಡ್ರೈ ಆಗ್ತಾ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಲಾಸ್ಟಿಗೆ ಲಿಂಬೆ ರಸವನ್ನು ಹಾಕ್ತೇನೆ. ಈಗ ಪ್ರಾನ್ಸ್ ಕುಕ್ ಆಗಿದೆ, ಈಗ ಆಫ್ ಮಾಡೋದೇ ಅಂತ ಇರುವಾಗ ಇದೆ ಅಲ್ಲ, ಕುಕ್ ಆಗಿದೆ ಎಲ್ಲ ಅಂತ ಇರುವಾಗ ಲಾಸ್ಟಿಗೆ ನೀವು ಲೆಮನ್ ಜ್ಯೂಸನ್ನು ಹಾಕಿ, ನಾನಿಲ್ಲಿ 1/2 ಲಿಂಬೆ ರಸವನ್ನು ಹಾಕ್ತಿದ್ದೇನೆ. ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು, ರೆಡಿ ಆಯಿತು ಪ್ರಾನ್ ರೋಸ್ಟ್. ನೋಡಿ ಇಲ್ಲಿ ಮೇಲೆ ಸ್ವಲ್ಪ ನಾನು ಪುನಃ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೇನೆ. ನೋಡಿ ರೆಡಿ ಆಯಿತು, ಸೂಪರ್ ಈಸಿಯಾದ ಅಷ್ಟೇ ಟೇಸ್ಟಿಯಾದ ಪ್ರಾನ್ ರೋಸ್ಟ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈಗ ಅಷ್ಟರಲ್ಲಿ ನಮ್ಮದು ಮಶ್ರೂಮ್ ಪುಲಾವ್ ಸಹ ರೆಡಿ ಆಯಿತು. ನೋಡಿ ನಾನು ಮೇಲೆ ಮೇಲೆಯಿಂದನೇ ಮೆಲ್ಲನೆ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಉದುರುದರಾಗಿ ಬಂದಿದೆ ಅಂತ. ನೀವು ಓಪನ್ ಕಡಾಯಲ್ಲಿ ಸಹ ಇದನ್ನು ಕುಕ್ ಮಾಡ್ಬೋದು. ನಾನಿವತ್ತು ಬೇಗನೆ ಆಗಲಿ ಅಂತ ಕುಕ್ಕರಲ್ಲಿ ಮಾಡಿದ್ದೇನೆ. ನೋಡಿ ಟೇಸ್ಟಿಯಾದ ಮಶ್ರೂಮ್ ಪುಲಾವ್ ರೆಡಿ ಆಯಿತು.
ನೋಡಿ ಇವತ್ತಿದು ಬರ್ತ್ಡೇ ಲಂಚ್, ಗುಲಾಬ್ ಜಾಮೂನ, ಮಶ್ರೂಮ್ ಪುಲಾವ, ಸ್ಯಾಲೆಡ್ ಮತ್ತು ಪ್ರಾನ್ ರೋಸ್ಟ್. ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ಪ್ರಾನ್ನ, ಯಾಕಂದರೆ ಅವರಿಗೆ ಅಲರ್ಜಿ, ಆದರೆ ಮಕ್ಕಳಿಗೆ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.